नमस्ते रैत मित्र मत नानू वीडियो नोड़ता नु परचय ए वेणुगोपाल एम एस सी जी 28 वर्ष फील्ड अनुभव केव बड़े रोग बेहतर महिति कोवतीचे नानो रईत बाोट के भेटी कोरिके मेले अली रोगन गुर्तते नानु सो रोग गुर्तोद हे अगे महिति कोडियो बाे बड़े प्रमुखवा ಮಳೆಗಾಲದಲ್ಲಿ ಕಂಟಿನ್ಯೂಸ್ ಆಗಿ ಮಳೆ ಬರ್ತಾ ಇದ್ದಾಗ ಬಿಸಿಲು ಕಡಿಮೆ ಇದ್ದಾಗ ತೇವಾಂಶ ಆರ್ದೇ ಇದ್ದಾಗ ಕಂಟಿನ್ಯೂಸ್ ಆಗಿ ಈ ರೋಗ ಬಾಧಿಸುತ್ತೆ ಯಾವುದು ಪನಾಮದಲ್ಲಿ ಸಾರಿ ಪನಾಮಲ್ಲ ಬಾಳೆಗಿಡದಲ್ಲಿ ಬರ್ತಕ್ಕಂತ ಸಿಗಟೋಕ ಇದರಲ್ಲಿ ಎರಡು ಇದೆ ಒಂದು ಎಲ್ಲೋ ಸಿಗಟೋಕ ಇನ್ನೊಂದು ಬ್ಲಾಕ್ ಸಿಗಟೋಕ ಅಂತ ಹೇಳಬಹುದು ಇದಕ್ಕೆ ಕಾರಣ ಆಗಿರತಕ್ಕಂತ ಫಂಗಸ್ ಸೂಡೋ ಸರ್ಕೋಸ್ಪೋರಾ ಮ್ಯೂಸಿಕೋಲಾ ಅಂತಕಂತ ಒಂದು ಫಂಗಸ್ ಸೊ ರೋಗ ಪ್ರಾರಂಭದ ಚಿಹ್ನೆಯಿಂದ ನಿಮಗೆ ತೋರಿಸ್ತಾ ಹೋಗ್ತೀನಿ ಎಲ್ಲೇನ ಲೈವ್ ಆಗಿ ನೀವು ನೋಡ್ತಾ ಹೋಗಿ ಫ್ರೆಂಡ್ಸ್ ಹೇಗೆ ಅಂದ್ರೆ ಪ್ರಾರಂಭದ ಲಕ್ಷಣಗಳು ನಿಮಗೆ ನೋಡಿ ಇಲ್ಲಿ ಗಮನಿಸಿ ಸೊ ಎಲೆಗಳ ಇದೇನು ಸೆಕೆಂಡರಿ ವೈನ್ಸ್ ಅಂತ ಹೇಳ್ತೀವಿ ಅದರ ಮಧ್ಯಭಾಗದಲ್ಲಿ ಗ್ರೀನ್ ಕಲರ್ ಇರದ ಹಸಿರಿರ ಕಲರ್ ಸ್ವಲ್ಪ ಪೇಲ್ ಗ್ರೀನ್ ಅಥವಾ ಹಳದಿ ಮಿಶ್ರಿತ ಹಸಿರು ಬಣ್ಣಕ್ಕೆ ತಿರುಗುತ್ತೆ ಇದು ಪ್ರಾರಂಭದ ಲಕ್ಷಣ ನಂತರದ ಹಂತದಲ್ಲಿ ನೀವು ಹಾಗೆ ಗಮನಿಸುತ್ತಾ ಹೋಗಿ ಇದು ಅಡ್ವಾನ್ಸ್ ಆಗಿ ಇದೇ ರೀತಿ ವೈನ್ಸ್ ಗೆ ಸಮಾನಾಂತರವಾಗಿ ಪ್ಯಾರಲಲ್ ಆಗಿ ಇದು ಒಂದು ಸ್ಪಿಂಡಲ್ ಶೇಪ್ ಅಥವಾ ಐ ಶೇಪ್ ಕಣ್ಣಿನ ಆಕಾರದಲ್ಲಿ ಅಂತ ಹೇಳಬಹುದು ಈ ರೀತಿ ಬದಲಾಗುತ್ತೆ ಮಧ್ಯಭಾಗದಲ್ಲಿ ನೋಡಿ ಇದು ತೆಳು ಬಣ್ಣವಾಗಿರುತ್ತೆ ಇದು ಪೇಲ್ ಕಲರ್ ಅಂತ ಹೇಳಬಹುದು ಗ್ರೇ ಕಲರ್ ಅಂತ ಹೇಳಬಹುದು ನೋಡಿ ಈ ಒಂದು ಸ್ಪಿಂಡಲ್ ಶೇಪ್ಡ್ ಕಣ್ಣಿನ ಆಕಾರದಲ್ಲಿ ಇರತಕ್ಕಂತ ಮಚ್ಚೆ ಕಲೆ ಗಾಯ ಮಧ್ಯಭಾಗದಲ್ಲಿ ಗ್ರೇ ಬಣ್ಣದಲ್ಲಿ ಇರುತ್ತೆ ನೋಡಿ ಇಲ್ಲಿ ಗಮನಿಸಿ ಅದರ ಸುತ್ತ ಕಂದು ಅಥವಾ ಕಪ್ಪು ಬಣ್ಣದಲ್ಲಿ ಇರುತ್ತೆ ಅದರ ಸುತ್ತ ನೋಡಿ ಹಳದಿ ಬಣ್ಣದ ಪ್ರಭಾವಳಿ ರೀತಿ ಇರುತ್ತೆ ಸೋ ಈ ರೀತಿ ಅನೇಕ ಚುಕ್ಕೆಗಳು ಆಗುತ್ತೆ ಇವು ಒಂದೊಂದು ಸೇರ್ತಾ ಇವು ಎಲೆಯ ಅಂಚಿನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇರುತ್ತೆ ಇವು ಒಂದೊಂದು ಸೇರ್ತಾ ಇಡೀ ಎಲೆ ಈ ಒಣಗಿದ ಸ್ಥಿತಿಗೆ ಬರುತ್ತೆ ಸೋ ಇದು ಸಿಗಟೋಕ ಎಲೆ ಚುಕ್ಕೆ ರೋಗ ಲಕ್ಷಣ ಗಮನಿಸಬಹುದು ಇದು ಇದು ಪ್ರಾರಂಭದ ಹಂತದಿಂದ ಇಲ್ಲಿವರೆಗೂ ಕಂಪ್ಲೀಟ್ ಈ ರೋಗ ಬಾಧೆಗೆ ಉಂಟಾದಾಗ ಇಡೀ ಎಲೆ ಸುಟ್ಟುಬಿಟ್ಟು ಗಿಡದಿಂದ ನೇತಾಡೋ ಅಂತದನ್ನ ತೋರಿಸ್ತೀನಿ ನೋಡಿ ನೆಕ್ಸ್ಟ್ ಫೋಟೋದಲ್ಲಿ ನೀವು ಕಾಣಬಹುದು ಈ ರೀತಿ ಅನೇಕ ಚುಕ್ಕೆಗಳು ಸೇರಿ ದೊಡ್ಡ ಗಾಯದ ರೀತಿಯಾಗಿ ಅಂಚುಗಳಿಂದ ಕಂಪ್ಲೀಟ್ ಒಣಗೋದಕ್ಕೆ ಶುರುವಾಗುತ್ತೆ ಈ ಎಲೆಗಳನ್ನು ಗಮನಿಸಿ ಸೋ ಇದು ಹೀಗೆ ಪ್ರೊಲಾಂಗ್ ಆಗ್ತಾ 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 ಮುಂದಿನ ಹಂತದಲ್ಲಿ ಇಡೀ ಎಲೆ ನೋಡಿ ಕೆಳಗಡೆಯಿಂದ ಎಲೆಗಳು ಬಾಧಿತವಾಗಿ ಕಂಪ್ಲೀಟ್ ಸುಟ್ಟ ರೀತಿಯಾಗಿ ಈ ರೀತಿ ಗಿಡದಿಂದ ಜೋತು ಬಿದ್ದಿರುತ್ತದೆ ಹೀಗಾದಾಗ ಎಲೆಗಳ ಸಂಖ್ಯೆ ಕಡಿಮೆ ಆದಾಗ ಗಿಡಗಳಲ್ಲಿ ಫೋಟೋಸಿಂಥೆಸಿಸ್ ದ್ಯುತಿ ಸಂಶ್ಲೇಷಣಾ ಕ್ರಿಯೆಗೆ ಅಡಚಣೆ ಉಂಟಾಗಿ ಕಾಯಿಗಳ ಡೆವಲಪ್ಮೆಂಟ್ಗೆ ತುಂಬಾ ತೊಂದರೆ ಆಗುತ್ತೆ ಸೋ ಪ್ರಾರಂಭದ ಹಂತದಲ್ಲಿ ಬಂದರೆ ಇಳುವರಿಯ ಮೇಲೆ ತುಂಬಾ ದುಷ್ಪರಿಣಾಮ ಬೀರುತ್ತೆ ಸೋ ಇಲ್ಲಿ ಒಂದು ಅಡ್ವಾನ್ಸ್ಡ್ ಸ್ಟೇಜಸ್ ಅಲ್ಲಿದೆ ಹಾಗಾಗಿ ಮ್ಯಾನೇಜಬಲ್ ಲೆವೆಲ್ ಅಲ್ಲಿದೆ ಅಂತ ಹೇಳಬಹುದು ಸೋ ಇದು ಆಗಲೇ ಹೇಳಿದಂಗೆ ತೇವಾಂಶ ಜಾಸ್ತಿ ಇರೋ ಟೈಮಲ್ಲಿ ಮಳೆಗಾಲ ಮತ್ತು ಚಳಿಗಾಲದ ಟೈಮಲ್ಲಿ ಬಿಸಿಲು ಇಲ್ಲದೆ ಇರೋ ಟೈಮಲ್ಲಿ ತೀವ್ರವಾಗಿ ಹರಡ್ತಾ ಹೋಗ್ತದೆ ಸೋ ಇದು ಹತೋಟಿಗೆ ಮೊದಲು ತೇವಾಂಶ ನಿರ್ವಹಣೆ ಸರಿಯಾಗಿ ಮಾಡಬೇಕು ಆಮೇಲೆ ಈ ಗಿಡಗಳಲ್ಲಿ ಏನು ಈ ರೀತಿ ರೋಗ ಬಾಧಿತವಾಗಿರುತ್ತಲ್ಲ ಕಂಪ್ಲೀಟ್ ಮಣ್ಣಿಂದ ಗಾಳಿಯಿಂದ ರೋಗಾಣು ಬರುತ್ತೆ ಮಳೆ ನೀರಿನಿಂದ ರೋಗಾಣು ಹರಡುತ್ತೆ ಈ ರೀತಿ ಒಣಗಿ ಜೋತು ಬಿದ್ದಿರುತ್ತಲ್ಲ ಇದರಲ್ಲಿರೋ ರೋಗಾಣುಗಳು ಮತ್ತೆ ಇಡೀ ತೋಟಕ್ಕೆ ಆವರಿಸ್ಕೊಳ್ತಾ ಇರ್ತದೆ ಸೊ ಆ ತೋಟಿಗೆ ಮೊದಲನೇದಾಗಿ ತೇವಾಂಶ ನಿರ್ವಹಣೆ ಸರಿಯಾದ ಅಂತರದಲ್ಲಿ ಗಿಡಗಳನ್ನು ಹಾಕಬೇಕಾಗ್ತದೆ ಈ ರೀತಿ ರೋಗ ಬಾಧಿತ ಎಲೆಗಳನ್ನು ಸಂಪೂರ್ಣವಾಗಿ ಗಿಡದಿಂದ ತೆಗಿಬೇಕಾಗ್ತದೆ ತೋಟದಲ್ಲಿರ್ತಕ್ಕಂಥ ರೋಗಬಾಧಿತ ಎಲ್ಲ ಎಲೆಗಳನ್ನು ನಾವು ಕಟ್ ಮಾಡಿ ತೆಗೆದು ತೋಟದಿಂದ ಹೊರಗಡೆ ಹಾಕಿ ಇದನ್ನು ಸುಟ್ಟಾಕಬೇಕಾಗ್ತದೆ ಹೀಗೆ ಮಾಡಿದ ನಂತರ ಇದಕ್ಕೆ ಯಾವ್ಯಾವ ರಾಸಾಯನಿಕಗಳನ್ನು ಉಪಯೋಗಿಸ್ಬೋದು ನೀವು ಸ್ಪ್ರೇಗೆ ಒಂದು ಕ್ಲೋರೋಲೆಥೋನಿಲ್ ಅದು 1 ಲೀಟ್ರ್ ನೀರಿಗೆ 2 ಗ್ರಾಮ್ನಂತೆ ಅದು ಮಾರ್ಕೆಟಲ್ಲಿ ಬೇರೆ ಬೇರೆ ಬ್ರ್ಯಾಂಡಲ್ಲಿ ಸಿಗುತ್ತೆ ಸ್ಕ್ರೀನ್ ಮೇಲೆ ತೋರಿಸ್ತೀನಿ ನೋಡ್ತಾ ಹೋಗಿ ಇನ್ನೊಂದು ಥಯೋಫಿನೇಟ್ ಮೀಥೈಲ್ ಅನ್ನೋ ಶಿಲೀಂದ್ರನಾಶಕ 1 ಲೀಟ್ರ್ ನೀರಿಗೆ 2 ಮಿಲಿ ಪ್ರಾಪಿಕೋನಜೋಲ್ ಅನ್ನೋ ಶಿಲೀಂದ್ರನಾಶಕ 100 ಲೀಟ್ರ್ ನೀರಿಗೆ 50-75 ml
ಸ್ಪ್ರೇ ಮಾಡಬೇಕು. ಜೊತೆಗೆ ಪ್ರಾಪಿಕೋನಜೋಲ್ ಮತ್ತು ಡೈಫೆನ್ಕೋನಜೋಲ್ ಕಾಂಬಿನೇಷನ್ ಇರತಕ್ಕಂಥ ಶಿಲೀಂದ್ರನಾಶಕ ಸಿಗುತ್ತೆ. ಅದು 1 ಲೀಟ್ರ್ ನೀರಿಗೆ ಅರ್ಧದಿಂದ 3/4 ml ಅಂದರೆ 100 ಲೀಟ್ರ್ ನೀರಿಗೆ 50-75 ml ನೀವು ಸಿಂಪರಣೆ ಮಾಡುವಾಗ ಇಡೀ ಎಲೆಯ ಮೇಲ್ಭಾಗ ಕೆಳಭಾಗ ಸುಳಿನಲ್ಲಿ ಬರ್ತಕ್ಕಂಥ ಎಲೆ ಕಂಪ್ಲೀಟ್ ನೆನೆಸಬೇಕಾಗುತ್ತೆ. ಇದು ಸ್ವಲ್ಪ ಕಷ್ಟ ಸಾಧ್ಯ, ಇಲ್ಲಾಂದರೆ ನೀವು ಮಾಡಲೇಬೇಕಾಗುತ್ತೆ, ಇಲ್ಲಾಂದರೆ ಶಿಲೀಂದ್ರನ ಹತೋಟಿ ಮಾಡೋದು ಕಷ್ಟ ಈ ರೋಗನ. ಹಾಗಾಗಿ ಮುನ್ನೆಚ್ಚರಿಕೆ ವಹಿಸೋದು ಬಹಳನೇ ಸೂಕ್ತ. ಇದಕ್ಕೆ ನೀವು ಯಾವುದೇ ಪೋಷಕಾಂಶ ನಿರ್ವಹಣೆ ಮಾಡಬೇಕಾದ್ರೆ ಅತಿ ಹೆಚ್ಚು ಯಾವುದೇ ಒಂದು ಪೋಷಕಾಂಶನ ಉಪಯೋಗಿಸಬಾರ್ದು. ಬೆಳೆಗಳ ಅಗತ್ಯ, ಬಾಳೆಗಿಡಕ್ಕೆ ಏನು ಅಗತ್ಯ ಇದೆ ಅಷ್ಟು ಮಾತ್ರ ಪೋಷಕಾಂಶ ನಿರ್ವಹಣೆ ಮಾಡಬೇಕು. ಹಾಗಾದಾಗ ರೋಗ ತಡ್ಕೊಳ್ಳೋ ಶಕ್ತಿ ಗಿಡದಲ್ಲಿ ಇರುತ್ತೆ. ಆಗ ನೀವು ಸ್ಪ್ರೇ, ಈಗ ಸಿಗಾಟೋಕ ರೋಗ ಏನು ಬಂದಿದೆ ಇದು, ಈ ಮಟ್ಟದಲ್ಲಿ ರೋಗ ಇದ್ದಾಗ ಈ ಎಲೆಗಳನ್ನೆಲ್ಲ ತೆಗೆದುಹಾಕಿದ ಮೇಲೆ ಈ ತೋಟ ಗಮನಿಸ್ತಾ ಹೋಗಿ. ನೀವು ಈಗ ಏನು ತೋರಿಸ್ತಾ ಇದ್ದೀನಿ ನಾನು ವಿಸಿಟ್ ಮಾಡಿದ ನೋಡಿ, ಹೊರಗಡೆಯಿಂದ ನೋಡಿದಾಗ ನಿಮಗೆ ಅಷ್ಟು ರೋಗ ಕಾಣಲ್ಲ, ಬಟ್ ತೋಟದ ಒಳಗಡೆ ಹೋಗಿ ನೋಡಿದಾಗ ತುಂಬಾ ರೋಗ ಪೀಡಿತ ಎಲೆಗಳಿದೆ. ಆ ಎಲೆಗಳನ್ನೆಲ್ಲ ಕಂಪ್ಲೀಟ್ ತೆಗೆದು ತೋಟದಿಂದ ಹೊರಗಡೆ ಹಾಕಿ ಸುಟ್ಟಾಕಬೇಕು. ನಂತರ 20-25 ದಿನಗಳಿಗೊಮ್ಮೆ 2-3 ಸಾರಿ ಸ್ಪ್ರೇ ಮಾಡಬೇಕಾಗ್ತದೆ. ಇಲ್ಲಾಂದರೆ ಸಂಪೂರ್ಣವಾಗಿ ಬೆಳೆ ನಾಶ ಆಗೋ ಎಲ್ಲ ಸಾಧ್ಯತೆಗಳು ಇದೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಹಾಗಾಗಿ ರೋಗ ಗುರುತಿಸೋದು ಬಹಳನೇ ಮುಖ್ಯ. ಒಂದ್ಸರಿ ಗುರುತಿಸಿದ ಮೇಲೆ ಹತೋಟಿ ಕ್ರಮಗಳನ್ನ ನೀವು ಈ ರೀತಿ ಕೈಗೊಳ್ತಾ ಹೋಗ್ಬೋದು ಫ್ರೆಂಡ್ಸ್.